ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇದು ಪಾರ್ಟ್ 2 ನಮ್ಮ ರೆಸಾರ್ಟ್ ವ್ಲಾಗ್ದು. ಇವತ್ತು ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದೆ, ವೀರುಗೆ ಮೊಟ್ಟೆ ತಿನ್ನಿಸ್ತಾ ಇದೆ, ಆಮೇಲೆ ದೋಸೆ ಕೂಡ ತಿನ್ನಿಸ್ತಾ ಇದೆ. ಬೆಣ್ಣೆ ದೋಸೆ ಬಿಸಿ ಬಿಸಿ ಮಾಡಿಕೊಟ್ಟಿದ್ರು. ಫಸ್ಟು ಒಂಚೂರು ಮೊಟ್ಟೆ ತಿನ್ನಿಸ್ಬಿಡೋಣ ಪ್ರೋಟೀನು, ಆಮೇಲೆ ಒಂಚೂರು ದೋಸೆ ತಿನ್ನಿಸಿದ್ರೆ ಆಯಿತು ಅಂತ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ನೋಡಿ, ಪಲಾವು, ಶಾವಿಗೆ ಬಾತು, ಆಮೇಲೆ ಬೋಂಡಾ, ಆಮೇಲೆ ದೋಸೆ ಎಲ್ಲ ತಂದುಕೊಟ್ಟಿದ್ರು, ಫ್ರೂಟ್ಸ್ ಎಲ್ಲ ತಂದುಕೊಟ್ಟಿದ್ರು. ಮೊಟ್ಟೆನೂ ಇತ್ತು, ಕೇಸರಿ ಬಾತ್ ಕೂಡ ಇತ್ತು. ಬಟ್ ನಾವು ಸ್ವೀಟ್ ಬೇಡ ಅಂತ ತೊಗೊಳ್ಳಿಲ್ಲ. ಬಟ್ ಸಖತ್ತಾಗಿತ್ತು, ಟೇಸ್ಟು ಸೂಪರಾಗಿ ಮಾಡಿಕೊಟ್ಟಿದ್ರು. ಬೋಂಡ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಸುನಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಪಲಾವ್ ತುಂಬ ಚೆನ್ನಾಗಿತ್ತು. ಟೋಟಲಾಗೆ ನಾವು ಸಖತ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ತುಂಬ ಜನ ಫುಲ್ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇದ್ರೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಎಲ್ಲಿ ಬರುತ್ತೆ ಅಂದರೆ ರಾಮನಗರ, ಆಯಿತಾ? ನಮ್ಮ ಮನೆಯಿಂದ ಜೆ ಪಿ ನಗರಿಂದ ನಿಮಗೆ ಬರೀ 1 hour ಡ್ರೈವ್ ಅಷ್ಟೇ, ಆರಾಮಾಗಿ ಬರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸು. ನಾನು ಪಾರ್ಟ್ 1 ನೋಡಿರ್ಬೋದು, ಸುತ್ತಮುತ್ತ ಫುಲ್ ಬೆಟ್ಟ ಆ್ಯಂಡ್ ಸ್ವಿಮ್ಮಿಂಗ್ ಪೂಲು, ಇಂಡೋರ್ ಆ್ಯಕ್ಟಿವಿಟೀಸ್, ಔಟ್ಡೋರ್ ಗೇಮ್ಸು ಎಲ್ಲ ಇದೆ. ಆ್ಯಂಡ್ ಫುಡ್ ಅಮೇಝಿಂಗ್ ಆಗಿದೆ, ರೂಮು ಅಷ್ಟೇ ತುಂಬ ಕ್ಲೀನಾಗಿ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೀರಾ ಅಂದ್ರೂ ಕೂಡ ತುಂಬಾ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನೀವು ಮಧ್ಯರಾತ್ರಿ 12 ಗಂಟೆಯಲ್ಲಿ ಎದ್ಬಿಟ್ಟು ಒಂದು ಲೋಟ ಹಾಲು ಕೊಡಿ ಅಂದರೂ ಕೂಡ ಕೊಡ್ತಾರೆ. ಸೊ ಟೋಟಲಿ ರೆಕಮೆಂಡ್ ಮಾಡ್ತೀನಿ, ನೀವು ಹೋಗಂಗಿದ್ರೆ ಚೆಕ್ ಮಾಡಿ. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಅಲ್ಲಿಂದ ಈಗ ರೆಸಾರ್ಟಲ್ಲಿ ಚೆಕ್ಔಟ್ ಮಾಡೋಣ ಅಂತ. ಅದಕ್ಕೂ ಮುಂಚೆ ಇಲ್ಲಿ ಫುಲ್ಲು ಮಾವಿನ ಗಿಡ ಇತ್ತು. ನನಗಂದರೆ ಮ್ಯಾಂಗೋ ಅಂದರೆ ಸಖತ್ ಇಷ್ಟ. ಸರಿ, ಒಂದು ರೌಂಡು ಹೋಗ್ಬಿಟ್ಟು ಬಂದು ಹಂಗೆ ಒಂಚೂರು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಚೆಕ್ಔಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಎಷ್ಟು ಗಿಡ ಇದೆ ಗೊತ್ತಾ, ಆ್ಯಂಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಅಳಿಲಿ ಕಚ್ಚಿ ಕೆಳಗಿ ಹಾಕಿತ್ತಾ, ನೋಡಿದ್ರು ಎಷ್ಟು ಕಲರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ತುಂಬ ಚೆನ್ನಾಗಿತ್ತು. ನಾನು ಒಂದು ಸ್ವಂತ ಮನೆ ತಗೊಂಡ್ರೆ ಫ್ಯೂಚರಲ್ಲಿ ಒಂದು ಮಾವಿನ ಗಿಡ ಹಾಕೋಬೇಕಂತ ಇದ್ದೀನಿ, ಯಾಕಂದರೆ ನಂಗೆ ಮ್ಯಾಂಗೋ ಅಂದರೆ ಅಷ್ಟೊಂದು ಇಷ್ಟ. ಅದಕ್ಕೆ ನಮ್ಮ ಅಜ್ಜಿ ಊರಲ್ಲೂ ಅವ್ರದ್ದು ಮಾವಿನ ತೋಟ ಎಲ್ಲ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ಹೋದಾಗ ಎಷ್ಟೊಂದು ತಿಂತಾಯಿದ್ವಿ. ಬಟ್ ಈಗೆಲ್ಲ ಮಾವಿನ ತುಂಬ ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ, ತಿಂದರೆ ಟೇಸ್ಟೇ ಸಿಗಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ನಿಮಗೂ ಹಂಗೆ ಅನಿಸುತ್ತಾ ಅಂತ ಹೇಳಿ. ಏನೋ ಕಟ್ ಮಾಡಿದ್ರೆ ಡ್ಯಾಮೇಜ್ ಇರುತ್ತೆ, ಇಲ್ಲ ಹುಳಗಳು, ಆ ಟೇಸ್ಟೇ ಮ್ಯಾಂಗೋ ಮುಂಚೆ ಸಿಗ್ತಿತ್ತಲ್ಲ ಆ ಥರ ಮ್ಯಾಂಗೋ ಟೇಸ್ಟೇ ಸಿಗಲ್ಲ. ಸೊ ಹಂಗೂ ಒಂದು ಆಸೆ ಆಯ್ತಲ್ಲ, ಒಂದೇ ಒಂದು ಮ್ಯಾಂಗೋ ಕಿತ್ಕೊಂಡು ಬರೋಣ ಅಂದ್ಬಿಟ್ಟು. ಆ್ಯಂಡ್ ಇವನು ನೋಡಿ ಎಷ್ಟು ಮೋಸ ಗೊತ್ತಾ, ಅವ್ರ ಅಪ್ಪಂಗೆ ಮಾತ್ರ ಕಿಸಿ ಕೊಡ್ತಾನೆ, ನಾನು ಎಷ್ಟು ಕೇಳಿದ್ರೂ ಕಿಸಿ ಕೊಡೋದಿಲ್ಲ. ಇವಾಗ್ಲೇ ಪಾರ್ಶಾಲಿಟಿ ಮಾಡ್ತಾನೆ ಇವನು. ಒಂದು ರೀಲ್ಸ್ ಕೂಡ ಮಾಡಾಕಿದೆ ಇವು ಸುನಿದು, ಮತ್ತು ಇವೊಂದು ತುಂಬ ಜನ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ನೋಡಿ, ಡೈಲಿ ಆಲ್ಮೋಸ್ಟ್ ಡೈಲಿ ಒಂದೊಂದು ರೀಲ್ಸ್ ಹಾಕ್ತಾಯಿರ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವ್ಲಾಗ್ನ ನೋಡಿ. ನೀನು ಕೊಡು ಅಪ್ಪ, ಕೊಡು ಪಾಪಿ, ಉಮ್ಮ ಕೊಡು ಕೊಡು, ಇನ್ನೊಂದ್ಸತಿ ಉಮ್ಮ ಕೊಡು, ಅಪ್ಪಂಗೆ ಅಪ್ಪಂಗೆ ಕೊಡು ಉಮ್ಮ. ಅಯ್ಯೋ ದೇವ್ರೇ, ಇನ್ನೊಂದ್ಸತಿ ಕೊಡಪ್ಪ, ಉಮ್ಮ ಉಮ್ಮ ಕೊಡಪ್ಪ. ಅಂಬ ಇಲ್ಲ ಮಂಗನೇಲಿ, ಅಪ್ಪಂಗೆ ಉಮ್ಮ ಕೊಡು ಒಂದ್ಸತಿ, ಉಮ್ಮ ಕೊಡು, ಉಮ್ಮ ಕೊಡು, ಕರ್ಕೊಂಡು ಹೋಗ್ತೀವಿ, ಉಮ್ಮ ಕೊಡು ಅಪ್ಪಗೆ, ಕೊಡು ಮಗ್ನೆ, ಉಮ್ಮ ಕೊಡು, ಉಮ್ಮ ಕೊಡು, ಲಾಸ್ಟ್ 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 ಕೊಟ್ಬಿಡು. ಅಯ್ಯೋ ಕರ್ಮ ಅವ್ರದ್ದು. ನಿನ್ ಕೈ ಮುಗಿತೀನಿ, ಗಾಳಿ ಬಿಡ್ತೀನಿ ಪಪ್ಪಿ, ಕೊಡು ಪಪ್ಪಿ ಕೊಡು, ಉಮ್ಮ ಕೊಡ್ಬಿಡು, ಹೋಗೋಣ ಹೋಗೋಣ, ಉಮ್ಮ ಪ್ಲೀಸ್ ಇರು, ಪ್ಲೀಸ್ ಕೈ ಮುಗಿತೀನಿ. ಬಾ ಯಾರ್ದ ಬೇರೆಯವ್ರದ ಅನ್ಸುತ್ತಿದ್ದು, ಹ್ಞೂ ಕಿತ್ಕೋ ಕಿತ್ಕೋ, ಕಣ್ಣು ಹುಷಾರು. ಅದಕ್ಕೆ ಹೇಳಿದ್ದು
ಹೆಂಗ ಆಡ್ತಾವ ನೋಡು ಅಲ್ಲೂ ಇದೆ ನೋಡು ಇಲ್ಲೆಲ್ಲ ಎಷ್ಟೊಂದಿದೆ ಇಲ್ಲೇ ಇಲ್ಲ ಇದ್ರಲ್ಲೂ ಈ ಮರದಲ್ಲೇ ಜಾಸ್ತಿ ಇಲ್ಲೆಲ್ಲ ನೇತಾಕ್ತಿ ತೊಟ್ಕಿತ್ ಬಿಡು ಇಲ್ಲ ಅದಕ್ಕಿತ್ರೆ ಬರೋದು ಇದ್ರಲ್ಲಿ ಏನಷ್ಟು ಬರೋದು ಅದಕ್ಕಿತ್ರೆ ಇವಾಗ ಒಂಥರ ಆ್ಯಂಡ್ ಈ ಥರ ಆಚೆ ಬಂದಾಗ ವೀರುಗೆ ನಾನು ಯೂಸ್ ಮಾಡೋ ಶ್ಯಾಂಪು ಬಂದುಬಿಟ್ಟು ಮಾಮಾ ಅರ್ಥದೆ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಅಂತ. ಇದು ತುಂಬ ಚೆನ್ನಾಗಿರುತ್ತೆ ಅವನಿಗೆ ಮೈ ತೊಳೆಯೋಕ್ಕಾಗಿರ್ಬೋದು ಆ್ಯಂಡ್ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಲಾಕ್ ಎಲ್ಲ ಇರುತ್ತೆ ಆ್ಯಂಡ್ ಇದು ಅವನಿಗೆ ಸೂಟ್ ಆಗಿದೆ. ಹಾಗಾಗಿ ನಾನು ಇದೇ ಬಾಡಿ ವಾಶ್ನ ಅವನಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಆಚೆ ಬಂದಾಗ ಇನ್ನೊಂದು ಮಸ್ಟ್ ಅಂದರೆ ಏನಂದರೆ ಮಕ್ಕಳು ಟ್ಯಾನ್ ಆಗಿಬಿಡ್ತಾರೆ. ನಾವೇ ಎಷ್ಟು ಸನ್ಸ್ಕ್ರೀನ್ ಹಾಕ್ಕೊತೀವಿ ಮಕ್ಕಳು ಸ್ಕಿನ್ ಇನ್ನೂ ತುಂಬಾ ಸೆನ್ಸಿಟಿವ್ ಇರುತ್ತೆ. ಈ ಸಮ್ಮರಲ್ಲಂತೂ ತುಂಬ ಆಚೆ ಈ ಥರ ಎಲ್ಲರೂ ಬಂದಾಗ ಎಷ್ಟು ಬಿಸಿಲಿರುತ್ತೆ ಅದರಿಂದ ಮಗು ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾನು ನೋಡುವಾಗ ನನಗೆ ಸಿಕ್ಕಿದ್ದು ಬಂದ್ಬಿಟ್ಟು ಮಾಮಾ ಅರ್ಥದ್ದು ಬೇಬಿ ರಿಚ್ ಮಾಯಿಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಇದು SPF 50 ಇರುತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಈಗ ತುಂಬ ಯು ವಿ ರೇಸ್ ಸ್ಕಿನ್ ಮೇಲೆ ಬಿದ್ದರೆ ತುಂಬ ಹಾರ್ಶ್ ಆಗಿ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಸ್ಕಿನ್ ಬೇಬಿ ಸ್ಕಿನ್ ತುಂಬ ಜೆಂಟಲ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಟಾಕ್ಸಿಕ್ಸ್ ಮತ್ತು ಕೆಮಿಕಲ್ ಇಲ್ಲದೇ ಇರೋ ಸನ್ಸ್ಕ್ರೀನ್ ಬೇಕು ಅಂತ ಹುಡುಕುವಾಗ ನಂಗೆ ಸಿಕ್ಕಿದ್ದು ಸನ್ಸ್ಕ್ರೀನ್ ಇದು. ಆ್ಯಂಡ್ ಇದರಲ್ಲಿ SPF 50+ ಇರೋದ್ರಿಂದ ಇದು ನಿಮಗೆ UVA ಮತ್ತು UVB ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ up to 120 minutes. ಮತ್ತು ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ, ಮೇಡ್ ಸೇಫ್ ಮತ್ತು ಟಾಕ್ಸಿಕ್ ಫ್ರೀ. ಸೊ ಇದು ತುಂಬಾ ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಯಾವುದೇ ರೀತಿ ವೈಟ್ ಕಾಸ್ಟ್ ಇರೋಲ್ಲ. ನಾನೀಗ ವೀರುಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ, ಒಂಚೂರು ಬೆಳ್ಳಗೇನೂ ಅನಿಸೋದಿಲ್ಲ. ನಾನಿದನ್ನು ಮಗು ಮುಖ ಫುಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ, ಯಾಕಂದರೆ ಸನ್ಸ್ಕ್ರೀನ್ ಹಾಕೋದೇ ತುಂಬ ಒಳ್ಳೆಯದು. ಈ ಬಿಸಿಲಲ್ಲಿ ಅವರು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಒಂದು ಸನ್ಸ್ಕ್ರೀನ್ ತುಂಬಾ ಮಸ್ಟ್ ಇರುತ್ತೆ. ನೀವು ಆಚೆ ಕಡೆ ಎಲ್ಲೇ ಅವನ್ನ ಟ್ರಾವೆಲ್ ಮಾಡುವಾಗ ಇಲ್ಲ ಪೂಲ್ಗೆ ಬಾಟಮ್ಗೆ ಎಲ್ಲೇ ಮಗುನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ. ಆ್ಯಂಡ್ ಸ್ಕಿನ್ ಕೂಡ ತುಂಬ ಸಾಫ್ಟ್ ಮತ್ತು ಮಾಯಿಶ್ಚರ್ಡ್ ಆಗಿರುತ್ತೆ ಇದನ್ನು ಅಪ್ಲೈ ಮಾಡಾದಮೇಲೆ. ಆ್ಯಂಡ್ ಇದು ನನಗೆ ಸಖತ್ ಇಷ್ಟ ಆಗಿದ್ದು. ಆ್ಯಂಡ್ ಮಾಮಾರ್ದ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅವರು ನೀವು ಯಾವುದೇ ಪ್ರಾಡಕ್ಟ್ ಬೈ ಮಾಡಿದ್ರು ನಿಮಗೆ ನಿಮ್ಮ ಪ್ರಾಡಕ್ಟ್ಗೆ ಒಂದು ಲಿಂಕ್ ಮಾಡ್ತಾರೆ. ಒಂದು ಗಿಡನ ಇದೇ 2025ಲ್ಲಿ 1 million ಸ್ಟ್ರೀಸ್ ನೆಡಬೇಕು ಅನ್ನೋ ಒಂದು ಇನಿಷಿಯೇಟಿವ್ನ ಅವರು ತೊಗೊಂಡಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅದಲ್ಲದೆ ನಿಮ್ಮ ಹತ್ತಿರದ ಸ್ಟೋರ್ಸಲ್ಲಿ ಕೂಡ ಪ್ರಾಡಕ್ಟ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಹೋಗ್ತಾರೆ, ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ 20% ಡಿಸ್ಕೌಂಟ್ ಮಾಮಾರ್ತ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಆ್ಯಂಡ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ. ಮಾಮಾರ್ತ್ ಪ್ರಾಡಕ್ಟ್ಸನ್ನ ನೀವು ಬೈ ಮಾಡಿದ್ರೆ ಅವರು ನಿಮ್ಗೆ ಎಷ್ಟು ಪ್ರಾಡಕ್ಟ್ ಸೇಲ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಏನಂದರೆ ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ. ಅಂದರೆ ಓವರ್ 240 MT ಅಷ್ಟು ಪ್ಲಾಸ್ಟಿಕ್ನ ಅವರು ಎವ್ರಿ ಮಂತ್ ರೀಸೈಕಲ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಅವ್ರು ಮಾಡುವಾಗ ನಾವು ಅವರ ಪ್ರಾಡಕ್ಟ್ನ ಬೈ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಮ ಮಕ್ಕಳೂ ಈ ಸಮ್ಮರಲ್ಲಿ ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಟ್ಯಾನ್ ಆಗಬಾರ್ದು ಅಂದರೆ ಈ ಥರ ಒಂದು ಒಳ್ಳೆ ಮಾಯಿಶ್ಚರೈಸರ್ ಈ ಜೊತೇಲಿ ಸನ್ಸ್ಕ್ರೀನ್ ಇರೋ ಅಂಥ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಬೇಬಿ ಸ್ಕಿನ್ ಕೂಡ ತುಂಬ ಮಾಯಿಶ್ಚರ್ಡ್ ಆಗಿರುತ್ತೆ, ಜೊತೇಲಿ ಸನ್ಸ್ಕ್ರೀನ್ ಸನ್ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ SPF 50 ಇರೋದು ತುಂಬಾ ಮುಖ್ಯ, ಯಾಕಂದರೆ ಬೆಂಗಳೂರಲ್ಲಿ ಎಷ್ಟು ಬಿಸಿಲಿದೆ ನೋಡಿ. ಆ್ಯಂಡ್ ವೀರು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೋಡಿ, ಒಂಚೂರು ವೈಟ್ ಕಾಸ್ಟ್ ಇಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಸೊ ಚೆಕ್ ಮಾಡಿ, ಬೈ ಮಾಡಿ. ನಾನು ಡಿಸ್ಕೌಂಟ್ ಕೋಡ್ ಕೂಡ ಕೊಟ್ಟಿರ್ತೀನಿ, ಸೊ ಯೂಸ್ ಮಾಡ್ಕೊಳ್ಳಿ. ಓಕೆ, ಚೆಕ್ಔಟ್ ಮಾಡ್ತಾ ಇದ್ದೀವಿ. ಮ್ಯಾಂಗೋ ಕೂಲರ್ದಕ್ಕೆ ಇಟ್ಕೊಂಡೆ ನೆನಕೆ ಅಂತ. ಹಿಂಗೆ ಚೆನ್ನಾಗಿತ್ತು, ಅಲ್ಲಿ ಯಾವುದೋ ಒಂದು ಹಳ್ಳಿಲಿ ಕಚ್ಚಿ ಬಿಟ್ಟಿತ್ತಾಯ್ತು, ಫುಲ್ ರುಡ್ಡೋಗಿತ್ತು, ಚೆನ್ನಾಗಿತ್ತು ಸರ್ ಅಂತ. ಇದಿನ್ನೂ ಹಣ್ಣ ಆಗಿಲ್ಲ ನೋಡ, ಸುಮ್ಮನೆ ಕಿತ್ಕೋಬಾರ್ದು ನನಗೆ. ಮತ್ತು ಇಲ್ಲಿ ಅಂತ ಅವನು ಸುನಿ ಬೈತಾ ಇದ್ದಾರೆ, ಕಿತ್ಕೋಬೇಡ. ಚೆನ್ನಾಗಿತ್ತಲ್ಲ, ಗ್ರೇಟ್ ಟೈಮ್.
ಫೋಕಸ್ ಆಯ್ತು. ಫಸ್ಟ್ ನಮ್ಮ ಸೆಲ್ಫಿ ಇಟ್ಕೊ, ಇಲ್ಲಿ ಇರು, ವಿಡಿಯೋ ಮಾಡಿ. ಈಗ ನಾವು ಚೆಕ್ಔಟ್ ಮಾಡಿಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಅಜ್ಜಿ ಊರಿಗೆ. ಯಾಕಂದರೆ ರಾಮನಗರದಿಂದ ಚನ್ನಪಟ್ಟಣ ತುಂಬಾ ಹತ್ರ, ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಗೌಡ್ಗೆರೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು, ಬಟ್ ಹೋಗೋಕ್ಕೆ ಆಗಲಿಲ್ಲ. ಇವತ್ತಾದರೂ ಹೋಗ್ಬಿಟ್ಟು ಹಂಗೆ ನಮ್ಮ ಅಜ್ಜಿನೂ ಮಾತಾಡ್ಸ್ಕೊಂಡು ಬರೋಣ, ಯಾಕೋ ಒಂದು ವಾರದಿಂದ ನೋಡ್ಬೇಕು ಅನಿಸ್ತಾ ಇತ್ತು. ನಮ್ಮ ಅಮ್ಮಂಗೆ ಒಂದು ಎರಡು ಮೂರು ಸತಿ ಹೇಳಿದೆ ಕರ್ಸಮ್ಮ ಬೆಂಗಳೂರಿಗೆ ಅಂತ, ಅಯ್ಯೋ ನನಗೂ ಹುಷಾರಿಲ್ಲ, ಆಮೇಲೆ ಬಿಸಿಲಲ್ಲಿ ಬಂದೋಗೋದು ಏನು ಬೇಡ, ಇನ್ಯಾವಾಗಾರು ಬರುತ್ತೆ ಬಿಡು ಅಂತ ಅಂದರು. ಸರಿ ಅಲ್ಲೇ ಹೋಗ್ತೀವಲ್ಲ, ಪಕ್ಕದೂರೆ ಒಂದು 5 ನಿಮಿಷ ಅಷ್ಟೇ, ಹೋಗಿ ಬರೋಣ ಅಂದ್ಬಿಟ್ಟು ನಾನು ಸುನಿ ಹೋಗ್ತಾಯಿದ್ವಿ. ಸಖತ್ ಬಿಸಿಲು, ಬಟ್ ಗೌಡ್ಗೆರೆ ಚಾಮುಂಡೇಶ್ವರಿಗೆ ವೀರುನ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತಾ ಇರೋದು. ಸಖತ್ ಖುಷಿ ಇತ್ತು, ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನೊಂದು ಕಡೆನೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಸತಿ ಅಂತೂ ಫುಲ್ ಟೆಂಪಲ್ ರನ್ನೇ ಆಗಿಬಿಟ್ಟಿದೆ, ಒಂದು 2-3 ದೇವಸ್ಥಾನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ. ಸೊ ಅಲ್ಲೆಲ್ಲ ಹೋಗಿದ್ದೀವಿ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ನಿಮಗೆ ಟೆಂಪಲ್ ಬ್ಲಾಗ್ಸೇ ಬರುತ್ತೆ, ಸೊ ನೋಡ್ತಾ ಇರಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದಿರೋದು ಬಂದುಬಿಟ್ಟು ಚನ್ನಪಟ್ಟಣದಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ನಿಮ್ಗೆ ಆರಾಮ್ಸೆ ಅಡ್ರೆಸ್ ಸಿಗುತ್ತೆ, ಹೋಗಿ ಬರ್ಬೋದು. ತುಂಬ ಫೇಮಸ್ ಆಗಿಬಿಟ್ಟಿದೆ, ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಇವಾಗ ಕಾಯೆಲ್ಲ ಕಟ್ತಾ ಇದ್ದಾರೆ, ಒಂಥರ ಫುಲ್ಲು ಫೇಮಸ್ ಆಗಿಬಿಟ್ಟಿದೆ, ಏನಾದ್ರು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋ ಥರ ಎಲ್ಲ ತುಂಬ. ಆ್ಯಂಡ್ ಬಸವಣ್ಣ ಎಲ್ಲ ಐತಲ್ಲ, ಸೊ ತುಂಬಾ ಫೇಮಸ್. ಆ್ಯಂಡ್ ತುಂಬ ಜನ ಕೂಡ ಇದ್ದರು, ತುಂಬ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ವೀರುನ ಕರ್ಕೊಂಡೋಗಿ ಒಂದು ತಾಯ್ತ ಕೂಡ ಕಟ್ಟಿಸ್ದೆ. ಅವನು ಈ ನಡುವೆ ಹೇಳಿದ್ನಲ್ಲ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾನೆ, ಆಮೇಲೆ ಸ್ವಲ್ಪ ಏನೂ ಅಷ್ಟು ತಿಂತಾ ಇರಲಿಲ್ಲ, ಸೊ ಹಾಗಾಗಿ ಹೆಂಗಿದ್ರು ಬಂದಿದ್ವಿ ತಾಯ್ತ ಕಟ್ತೀರಾ ಅಂತ ಕೇಳಿದೆ. ಹ್ಞೂ ಕಟ್ತೀನಿ ಅಂದ್ಬಿಟ್ಟು ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಬಿಸಿಲು, ನಾವು ಕರೆಕ್ಟಾಗಿ ಮಧ್ಯಾಹ್ನ ಬೇರೆ ಬಂದುಬಿಟ್ಟಿದ್ವಿ, ಕಾಲಿಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲು, ಮಣ್ಣೆಲ್ಲ ಫುಲ್ ಸುಡ್ತಾ ಇತ್ತು. ಜನ ಕೂಡ ಇದ್ದರು, ಎಷ್ಟೊಂದು ಜನ ಕಾಯಿ ಕಟ್ತಾಯಿದ್ರು. ಏನೋ 7 ವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ ಕಾಯಿ ಕಟ್ಟಿದ್ರೆ. ಸೊ ನಂಗೆ ಫುಲ್ ಡೀಟೇಲಾಗಿ ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಯಾರು ಹೋಗಿದ್ದೀರಾ, ಕಟ್ಟಿದ್ದೀರಾ, ಇದರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಎಷ್ಟು ಜನ ನೋಡೋಣ ಈ ಟೆಂಪಲ್ ವಿಸಿಟ್ ಮಾಡಿದ್ದೀರಾ ಅನ್ನೋದನ್ನ ತಿಳಿಸಿ. ನಾವು ಆಲ್ಮೋಸ್ಟ್ ಒಂದು 3-4 ಸರಿ ಅನಿಸುತ್ತೆ, ಬಟ್ ವೀರು ಫಸ್ಟ್ ಟೈಮ್. ಒಂದು ಬಸವಣ್ಣ ಇತ್ತು, ಅದು ತೀರೋಯಿತು, ಸೊ ಅದ್ರದ್ದು ಒಂದು ಈ ಥರ ಮಾಡಿಕ್ಕಿದ್ದಾರೆ. ಇನ್ನೊಂದು ಬಸವಣ್ಣನೂ ತಂದಿದ್ದಾರೆ, ಬಟ್ ಅದಿರಲಿಲ್ಲ, ನಾವು ಹೋದಾಗ ನಾವು ಹಂಗೇ ಬರೀ ನೋಡಿಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ. ಇಲ್ಲೂ ಅಷ್ಟೇ, ನಂಗೊಂದು 2-3 ಜನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು, ಕ್ಯೂಟಾಗೆ ಮಾತಾಡ್ಸಿದ್ರು, ಗುರ್ತು ಇಡ್ತಿ. ಸೊ ಒಂಥರ ಖುಷಿ ಆಗುತ್ತೆ, ಎಲ್ಲೇ ಹೋದರೂ ಯಾರು ಸಿಕ್ಕಿ ಮಾತಾಡಿಸ್ತಾರೆ ಅಂತ. ಆ್ಯಂಡ್ ನಮ್ಮ ಅಜ್ಜಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ ಮಧ್ಯಾಹ್ನ ನಂಗೆ ಬರ್ತೀವಿ, ಏನು ಅಡುಗೆ ಏನು ಮಾಡಬೇಡ ಅಂತಂದಿದ್ದೆ, ಯಾಕಂದರೆ ಸುಮ್ಮನೆ ಅವ್ರಿಗೂ ತೊಂದರೆ. ನಾವು ಆಲ್ರೆಡಿ ರೆಸಾರ್ಟಲ್ಲೇ ತಿನ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತಲ್ವಾ, ಸೊ ಹಾಗಾಗಿ. ಆ್ಯಂಡ್ ಟ್ರಾವೆಲಿಂಗ್ ಮಾಡುವಾಗ ಜಾಸ್ತಿನೂ ಏನು ನಾವು ತಿನ್ನಲ್ಲ, ಒಂದು ಲಿಮಿಟಲ್ಲೇ ತಿಂದಿರ್ತೀವಿ, ಸೊ ಹಾಗಾಗಿ ಏನೂ ಮಾಡೋದೇನು ಬೇಡ. ಆ್ಯಂಡ್ ಇಲ್ಲೇ ಗೌಡ್ಗೆರೆಯಲ್ಲಿ ದೇವಸ್ಥಾನದ ಹತ್ರ ಐಸ್ ಕ್ರೀಮ್ ಎಲ್ಲ ಸಿಕ್ಕಿತ್ತು, ಐಸ್ ಕ್ರೀಮು ಜ್ಯೂಸು ಎಲ್ಲ ತೊಗೊಂಡು ಹೋದೆ ನಮ್ಮ ಅಜ್ಜಿಗೂ ಕೊಡೋಣ ಅಂತ. ಆ್ಯಂಡ್ ವೀರು ನೋಡಿ ಫುಲ್ ಎಕ್ಸೈಟಾಗಿ ನೋಡ್ತಾ ಇದ್ದಾನೆ, ಊರೊಳಗೆ ಬರ್ತಾ ಇದ್ವಿ. ಆ್ಯಂಡ್ ಫಸ್ಟು ಕೆರೆ ಸಿಕ್ತು, ಸೊ ಸುನಿಗೆ ಕೆರೆ ತೋರಿಸ್ತಾ ಇದ್ದೆ. ನಮ್ಮೂರು ಕೆರೆ ಏಪ್ರಿಲಲ್ಲೆಲ್ಲ ನೀರು ಇರುತ್ತ. ಅಜ್ಜಿ ನೋಡ್ತೀನ, ಅಜ್ಜಿ ಅಜ್ಜಿ ಬಂದಿದ್ದೆ ನೋಡಲಿ, ಬಾ ಮಾತಾಡ್ಸೋಣ. ಇದೇನು ಗೊತ್ತವಿ, ಅಂಗನವಾಡಿ ಇತ್ತು ಫಸ್ಟು, ಹೊಡೆದ್ಬಿಟ್ಟೇನೋ ಕಟ್ತವ್ರಿ. ನಾವು ಸಮಾರ ಆಲ್ರೆಡಿ ಎಷ್ಟು ಬರ್ತಾ ಇದ್ವಿಲ್ಲ, ಹಾಂ ಅಲ್ಲಿ ನಮ್ಮ ಅಜ್ಜಿ ಕೈತೈತೆ. ಫೋನ್ ಮಾಡಿದ್ದೆ ಬಚ್ಚಿನಿ ಅಂತ, ಕೈತೈತೆ ನೋಡ್ಕೋಲ್ಲ, ಕಲ್ಗಳಿರುತ್ತೆ. ಚಪ್ಪಲಿ ಹಾಕೋಬೇಕು ಇವರು, ಸುಡುತ್ತೆ. ಚೆನ್ನಾಗಿದ್ದೀರಾ? ಓ ಓ ಚೆನ್ನಾಗಿದ್ದೀನಿ ಅಜ್ಜಿ, ಹೆಂಗಿದ್ಯಾ?
ಓ ನೀ ನೀರ್ ಚಕ ಅಲ್ಲಿ ತಗೊಳ್ಳಿ ಅಂತ ದೇವಸ್ಥಾನಕ್ಕೆ ಹೋಗಿ ಕಾಲ್ ಸುಟ್ಟೋಯ್ತು ಚಪ್ಪಲಿ ಸುಟ್ಟೋಯ್ತು. ನಿನ್ಗೆ ಮಗ ಎತ್ಕೊಂಡಿತ್ತಾರಲ್ಲ ಹೋಗ ಅಜ್ಜಿದ್ರ ರಾಜಸ್ಥಾನ್ ತರ ಇದೆಯಾ ಹೋಗಿ ಜಾಸ್ತಿ ವೇಸ್ಟ್ ಮಾಡ್ಬೇಡ ಇಲ್ಲೆಲ್ಲ ನೀರಿದ ಪ್ರಾಬ್ಲಮ್ ಇರುತ್ತೆ ಸಾಕು ಬಾ ಕೇರಳ ಮಕ್ಕ ಬರ್ತೀನಿ ಏನ್ ತಿಂದಿದ್ಯಲ್ಲ ದ್ರಾಕ್ಷಿ ದ್ರಾಕ್ಷಿ ಓನು ತಿಂತಲ್ಲೇ ದ್ರಾಕ್ಷಿ ಏನ್ ತಿಂತಿದ್ಯಲ್ಲ ಜ್ಯೂಸ್ ಐಸ್ ಕ್ರೀಮ್ ಎತ್ಕೋ ಅಲ್ಲಿ ತಿನ್ನೋಣ ಅಂತ ತಗೊಂಡ್ವಿ ಈ ಕಡೆನೆ ಈ ಕಡೆ ಈ ಡೋರ್ ಹತ್ರ ಇದೆ ನೋಡು ಇದ್ದು ಈ ದೇವ್ರ ದೇವ್ರಿಗೆ ಗೊಡ್ಗಲ್ ದೇವ್ರು ಗೊಡ್ಗಲ್ ದೇವ್ರಿಗೆ ಅಜ್ಜಿ ಚೆನ್ನಾಗಿದ್ದಾಳಪ್ಪ ಸುಮ ಚೆನ್ನಾಗಿದ್ದಾಳ ಬಾಯಿ ಮೂರ್ ಹಾಕೊಂಡ್ಬಿಟ್ಟ ಬಾಯಿ ಒಂದೇ ಸತಿ ರಾಕ್ಷಿ ತಿಂತಪ್ಪ ಅಪ್ಪ ಇಲ್ಲ ಅಪ್ಪ ಇಲ್ಲಪ್ಪ ಎಲ್ಲಿ ಬಂದಿರಪ್ಪ ಎಲ್ಲಿ ಬಂದ ಅಪ್ಪ ಇಲ್ಲ ಅಪ್ಪ ಅಪ್ಪ ಎಲ್ಲಿದ್ದಾರು ಬಿದ್ದಿದ್ದೀನಿ ಅಪ್ಪ ಇಲ್ಲ ಅವಳೇ ಈಗ ಬಂದಾಗ ಅಮ್ಮ ಹಾಕುತ್ತೀನಿ ಹೊಡಿ ಅಜ್ಜಿ ಏನವ ಅವಳೆ ಹೊಡಿತೆ ನನಗೆ ನಂಗೆ ಹೊಡಿತೆ ನೀನು ಏನು ಬೆಕ್ಕ ಕರಿ ಬೆಕ್ಕರಿ ಹೆಂಗ್ ಕರಿಯೋದು ಹೆಂಗ್ ಕರಿಯೋದು ಬೆಕ್ಕರಿ ಬಾನ ಬಾನ ಎಲ್ಗೆ ಅವ್ರು ಕೊಟ್ವಿ ಅಜ್ಜೀತ ಅಜ್ಜಿನೂ ಬಂದಿತ್ತಲ್ಲ ವೀರಿಗೆ ಮುಡಿ ಕೊಡ್ತಾಕ ಅಲ್ಲಿ ಹೆಂಗ್ ಬೇಸ್ತಾನೆ ವೀರೋ 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 ಬೆಕ್ಕು ಕರಿ ವೀರೋ ಬಾ ಅಂತ ಕರಿ ಬೆಕ್ಕುನ ಬೆಕ್ಕು ಇದೆಯಲ್ಲ ಅದನ್ನ ಕರಿ ಬಾನು ಕುರಿ ಇಲ್ಲಿ ವೀರೋ ಕುರಿ ಅಂಬ ಅನ್ನೂರು ಕುರಿ ಕರಿತೈತೆ ಕೊಡಿಲ್ ಕೋಲು ಕೊಡು ಕೋಲು ಕೋಲ್ ಕೊಡು ಕೊಡು ಓ ನಂದೆ ಬಾ ಮಾತಾಸನ ಓ ಮಗ ಹೋಗಲ್ಲ ಅಂಬ ಇದೆ ಅವ್ರ ಹತ್ರ ಕುರಿ ಇದೆ ಕುರ್ತಾರು ಓ ಚೆನ್ನ ನೀ ಚೆನ್ನಾಗಿದ್ದೀರಾ ನಂಗೆ ಹೊಡೆದೆ ಇಲ್ಲ ನೋಡು ಉಚಿತ ಬೆಳ್ಳು ಇವನೇ ಮಾಡಿದ್ದ ಅನ್ಸುತ್ತೆ ಅದನ್ನ ಬೈಲಿ ಅಜ್ಜಿ ಹತ್ರ ನೋ ವೀರೋ ವೀರೋ ಇಲ್ಲ ನೋಡ ಅಜ್ಜಿ ಮಿಯಾ ಬತ್ತು
ಯಾವತ್ತೆ ನೋಡ್ ಬಾಲು ಬಾಡಿ ಒಳಗೆ ಒಳಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೋಲ್ ಸಿಕ್ಕಿದ್ದು ತಪ್ಪು ನಾನ್ ತಗಿಸ್ದೆ ವೀರು ನನ್ಗೆ ತೆಗಿತು ಸಾಯಂಕಾಲ ಕೆಲಸ ಇದೆ ಕೆಲಸ ಆಮೇಲೆ ತುಂಬ ಮಾಡಿ ಹೋಗ್ರಿ.